ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ. ಇವತ್ತು ಒಂದು ವಿಚಾರದ ಬಗ್ಗೆ ನಾನು ಆಲೋಚನೆ ಮಾಡ್ತಾ ಇದ್ದೆ. ಈ ದೇಶದಲ್ಲಿ ಎಷ್ಟು ಜನ ಸಾಧು ಸಂತರು ಅಂತ ಹೇಳಿಕೊಂಡವರು ಜೈಲಿನಲ್ಲಿ ಇರಬಹುದು? ಎಷ್ಟು ಜನ ಜೈಲಿಗೆ ಹೋಗುವುದನ್ನು ತಪ್ಪಿಸಿಕೊಂಡಿರಬಹುದು? ಹಾಗೆಯೇ ರಾಜಕಾರಣಿಗಳು ಈ ಒಂದು ಸಾಧು ಸಂತರು ಅಂತ ಕ್ಲೇಮ್ ಮಾಡುವರ ನಡುವಿನ ಒಂದು ಅನೈತಿಕ ಸಂಬಂಧ ಇರುತ್ತಲ್ಲ, ಅದು ಹೇಗಿರಬಹುದು? ಪ್ರಶ್ನೆ, ನಾನು ಇದನ್ನು ಯೋಚನೆ ಮಾಡುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂದರೆ ಉತ್ತರ ಪ್ರದೇಶದಲ್ಲಿ ನಡೆದಂತಹ ಘಟನೆ. ಅವನು ಒಬ್ಬ ಸಾಮಾನ್ಯ ಪೊಲೀಸನಾಗಿದ್ದು ಸಾಮ್ರಾಜ್ಯವನ್ನು ಕಟ್ಟಿದ್ದು ಈಗ 121 ಜನರ ಸಾವಿಗೆ ಕಾರಣವಾದದ್ದು. ಅವರದೊಂದು ಸಾಮ್ರಾಜ್ಯ, ಇಂಥ ಸಾಮ್ರಾಜ್ಯ ಕಟ್ಟಿದವು ಉತ್ತರ ಭಾರತದಲ್ಲಿ ತುಂಬ ಜನ ಇದ್ದಾರೆ. ಅವರಲ್ಲಿ ಈಗ ಜೈಲಿನಲ್ಲಿ ಇರುವವರ ಸಂಖ್ಯೆ 100 ಹೆಚ್ಚು. ಅದರಲ್ಲಿ ಆಸಾರಾಮ್ ಬಾಪು ಅಂಥವರು, ರಾಮ್ ರಹೀಮ್ ಅಂಥವರಿದ್ದಾರೆ, ಮತ್ತು ರಾಜಕಾರಣಿಗಳ ಜೊತೆ ಅವರ ಸಂಬಂಧ ಇದೆ. ಉತ್ತರ ಭಾರತದ ರಾಜಕಾರಣ ಸಂಪೂರ್ಣವಾಗಿ ಈ ಒಂದು ರಾಜಕಾರಣಿಗಳು ಮತ್ತು ಈ ಸಾಧು ಸಂತರು ಅಂತ ಹೇಳಿಕೊಂಡು ಸಾಮ್ರಾಜ್ಯ ಕಟ್ಟಿದವರ ಅನೈತಿಕ ಸಂಬಂಧದ ಮೇಲೆ ನಿಂತಿದೆ. ಆ ಮಟ್ಟಿಗೆ ನಾವು ದಕ್ಷಿಣ ಭಾರತದಲ್ಲಿ ನಿಮ್ಗೆ ಕಾಣಲ್ಲ. ಆ ಮಟ್ಟದಲ್ಲಿ ಹೇಳಿ, ಕೆಲವರು ಇದ್ದಾರೆ, ಕೆಲವರು ಇಲ್ಲ, ಕೆಲವರು ಜೈಲಿಗೆ ಹೋಗ್ಬೇಕಾದ್ರೆ ತಪ್ಪಿಸ್ಕೊಂಡಿದ್ದಾರೆ, ಕೆಲವರು ಹೋಗಿದ್ದಾರೆ, ಮುರುಘಾಶರಣರಂಥವ್ರು ಹೋಗಿದ್ದಾರೆ, ಇನ್ನೂ ಕೆಲವರು ಹೋಗಬೇಕಾದವ್ರು ಹೋಗಿಲ್ಲ. ಆದರೆ ಉತ್ತರ ಭಾರತದಲ್ಲಿ 100 ಹೆಚ್ಚು ಜನ ಇದ್ದಾರೆ. ಸೊ ಈ 100 ಹೆಚ್ಚು ಜನ ಏನಿದ್ದಾರೆ, ಅವರು ಬಹುತೇಕ ಈ ಸತ್ಸಂಗ ಅನ್ನೋದಿದೆಯಲ್ಲ, ಅದು ಉತ್ತರ ಭಾರತದಲ್ಲಿ ನಡೆಯೋ ಜಾಸ್ತಿ. ಒಂದೊಂದು ಸತ್ಸಂಗಕ್ಕೆ ಯುಸಿ ಲಕ್ಷಾಂತರ ಜನ ಸೇರ್ತಾರೆ. ಅವರು ಈ ರಾಮ ಮತ್ತು ಕೃಷ್ಣನ ಕಥೆಯನ್ನು ಹೇಳ್ತಾ ಮಾರಾಟ ಮಾಡ್ತಾರೆ. ಅದರಲ್ಲಿ ಚಿತ್ರ ವಿಚಿತ್ರವಾದ ಡ್ರೆಸ್ಗಳನ್ನ ಹಾಕೋತಾರೆ, ಅವ್ರದ್ದೇ ಮ್ಯಾನರಿಸಮ್ಗಳು, ಒಬ್ಬನ ತಲೆ ಮೇಲೇನೋ ಹಾಕ್ಕೊಂಡ್ರೆ ಇನ್ನೊಬ್ಬ ನಿನ್ನೇನೋ ಹಾಕ್ಕೋತಾನೆ, ಮಧ್ಯೆ ಡ್ಯಾನ್ಸ್ ಮಾಡ್ತಾರೆ, ನಂತರ ಜನರ ಮಧ್ಯೆ ಬಂದು ಕೈ ಬೀಸ್ತಾರೆ. ಸೊ ಈ ಕೈ ಬೀಸಿ ಕಾಲು ಬೀಸಿ ಇದನ್ನೆಲ್ಲ ಮಾಡ್ತಾರೆ. ಆವಾಗ ಅವ್ರು ಬಂದಾಗ ಜನ ಪುಸಕ್ಕಂತ ಅವ್ರ ಕಾಲಿಗೆ ಬೀಳ್ತಾರೆ, ಕಾಲು ಮುಟ್ಟಕ್ಕಣ ಬದುಕು ಪುನೀತ ಆಗ್ಬಿಡುತ್ತೆ ಅಂದ್ಕೋತಾರೆ. ಮಣ್ಣು ಅವ್ರು ಹೋಗ್ತಾರೆ, ಅವ್ರು ಬದುಕೋಣ ಆ ಮಣ್ಣನ್ನು ಮುಟ್ತಾರೆ, ಕುಡಿದಾರ್ಥ ಒಂದು ಎಮೋಷ್ನಲ್ ಆದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಯಾಕಂದರೆ ಮನುಷ್ಯ ಮೂಲಭೂತವಾಗಿ ಅಸಹಾಯಕ, ಅವನಿಗೆ ಬದುಕಿನಲ್ಲಿ ಏನು ಬೇಕು ಅನ್ನೋ ಸಿಕ್ಕಲು ಅಥವಾ ತನಗೆ ಸಿಕ್ಕಿಲ್ಲ ಅಂದ್ಕೋತಾನೋ ಆಗ ಅವನು ಇಂಥವರ ನೆರಳಿಗೆ ಹೋಗೋದಕ್ಕೆ ಇಷ್ಟಪಡ್ತಾನೆ, ಅವರು ಬೇಕಾದ್ದನ್ನು ಕೊಡ್ತಾರೆ ಅಂತ. ಹಾಗೆ ನೋಡಿದರೆ ಇದೆಲ್ಲ ಬ್ರಹ್ಮಗಳು. ಈಗ ಯಾವನೋ ಆಸಾರಾಮ್ ಬಾಪುನೋ, ರಾಮ್ ರಹೀಮ್ನೋ, ಈಗ ಲೇಟೆಸ್ಟ್ ಈ ಬೋಲಾ ಬೋಲಾ ನಾಥ ಬೋಲೋ 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 ಬೋಲಾ, ಇಂಥವರೆಲ್ಲ ಮೂಲಭೂತವಾಗಿ 420 ಅಂತ. ಅವರು ಧರ್ಮದ ಹೆಸರಿನಲ್ಲಿ ಮಾರಾಟ ಮಾಡುವವರು ಮತ್ತು ತಮ್ಮಲ್ಲಿ ಏನೋ ಶಕ್ತಿ ಇದೆ ಅಂತ ಹೇಳ್ತಾ ಹೋಗೋರು ಜನ, ಮುಗ್ಧ ಜನ ನಾನು ತಗೋತೀನಿ ಅಲ್ವಾ. ಈ ಪೊಲೀಸ್ ಆಗಿದ್ದಂಥ ಮನುಷ್ಯ ಸುಮಾರು 97-98 ಪೊಲೀಸ್ ಆಗಿದ್ದವನು, 2000 ಮೇಲೆ ಆತ ಇಂಥ ಒಂದು ಸಾಮ್ರಾಜ್ಯವನ್ನು ನಿರ್ಮಿಸ್ತಾನೆ ಅಂದರೆ, ಮತ್ತು ಅವನ ಸಭೆಗಳಿಗೆ ಲಕ್ಷಾಂತರ ಜನ ಬರೋದು ನೋಡಿ. ಅವನ ಬಹುತೇಕ ನಾನು ಕೆಲವು ವಿವರಗಳನ್ನ ನೋಡ್ತಾ ಇದ್ದೆ, ಆತನ ಸಭೆಗಳಿಗೆ ಪತ್ರಕರ್ತರಿಗೆ ಪ್ರವೇಶ ಇರುವಂತೆ, ಯಾರೂ ಕೂಡ ವಿಡಿಯೋ ತೆಗೆಯೋ ಹಾಗಿಲ್ಲ, ಶೂಟಿಂಗನ್ನು ಮಾಡೋ ಹಾಗಿಲ್ಲ, ಏನು ಮಾಡೋ ಹಾಗಿಲ್ಲ, ಯಾವುದೋ ಪತ್ರಿಕೆಗೂ ಅವನ ಬಗ್ಗೆ ಬರೆಯೋ ಹಾಗಿಲ್ಲ. ಆತ ಕಾವಿಯನ್ನು ಧರಿಸಲ್ಲ, ಅದು ಟೈ ಕಟ್ಕೋತಾನೆ, ಪ್ಯಾಂಟ್ ಹಾಕ್ಕೋತಾನೆ, ಆ ಪಕ್ಕದಲ್ಲಿ ಒಂದು ಹೆಂಗಸು ಕೂಡಿಸ್ಕೋತಾನೆ, ಅದು ಅವನ ಅತ್ತೆ ಅಂತಲೂ ಹೇಳಲಾಗುತ್ತೆ, ಅದ್ರ ಜೊತೆಗೆ ಅವನ ಹೆಂಡತಿ ಅಂತಲೂ ಹೇಳಲಾಗುತ್ತೆ. ಏನೋ ಒಬ್ಬ ಹೆಂಗಸು, ಅವಳು ಇರಲೇಬೇಕು, ಸ್ಫೂರ್ತಿ ಇರ್ಬೋದು, ಕೆಲವರಿಗೆ ಇರಬೇಕು ಸ್ಫೂರ್ತಿ,
ಗೊತ್ತಿಲ್ಲ ಅದು ಯಾಕಿರ್ತಾರೆ, ಅವ್ರು ಯಾರೂ ಸಂಬಂಧ ಏನು ಅಂತ ಗೊತ್ತಿಲ್ಲ. ಇಂತಹ ವ್ಯಕ್ತಿ ರಾಜಕಾರಣಿ ಜೊತೆಗೆ ಇವನ ಸಂಬಂಧ ಏನು, ಸಂಪರ್ಕ ಏನು? ಈಗ ಈ 121 ಜನ ಅಸುನಿಗಿದಾರಲ್ಲ ಸರ್, ತಾವು ಗಮನಿಸಿ ಆ ಎಫ್ ಐ ಆರ್ ಹಾಕಬೇಕಾದಂಥವರು ಅವನ ಮೇಲೆ ಎಫ್ ಐ ಆರ್ ಹಾಕಲೂ ಬೇಡವೋ, ಎಫ್ ಐ ಆರ್ನಲ್ಲಿ ಅವನ ಹೆಸರು ಇರಬೇಕಾ ಬೇಡವೋ? ಇಡೀ ಘಟನೆ 121 ಜನರ ಸಾವಿಗೆ ಕಾರಣವಾದ ಒಂದು ಘಟನೆ ನಡೆದಿದೆಯಲ್ಲ, ಆ ಘಟನೆಗೆ ಕಾರಣ ಈ ಮನುಷ್ಯ ವ್ಯವಸ್ಥೆ ಮಾಡಿದ ಸತ್ಸಂಗವೇ ಅಂತಾನೆ. ಹಾಗಿರಬೇಕಾದ್ರೆ ಸತ್ಸಂಗ ಮಾಡಿದವನು ಯಾಮನಿದ್ದಾನೆ ಅವನ ಮೇಲೆ ಎಫ್ ಐ ಆರ್ ಹಾಕ್ಬೇಕಲ್ವಾ? ಎಫ್ ಐ ಆರ್ ಅವನ ಹೆಸರೇ ಇಲ್ಲ. ಹಾ ಹಾ, ಯೋಗಿ ಯೋಗಿ ಆಡಳಿತ ಬೇಕು, ಯೋಗಿ 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 ಆಡಳಿತದಲ್ಲಿ 121 ಜನರ ಸಾವಿಗೆ ಕಾರಣನಾದ ಒಬ್ಬ ವ್ಯಕ್ತಿ ಏನಿದೆ ಅವನಿಗೆ ಎಫ್ ಐ ಆರ್ ಹಾಕಲ್ಲ, ಎಫ್ ಐ ಆರ್ನ ಅವನ ಹೆಸರೇ ಇಲ್ಲ. ಅದರ ಜೊತೆಗೆ ಉತ್ತರ ಪ್ರದೇಶದ ಸರ್ಕಾರ ಅವನನ್ನು ಹುಡುಕ್ತಾ ಇದೆಯಂತೆ, ಎಲ್ಲಿರಬಹುದು ಅವನು ಅಂತ. ಸರ್ಕಾರಕ್ಕೂ ಗೊತ್ತಿಲ್ಲ ಎಲ್ಲಿ ಹೋಗಿದ್ದಾನೆ ಅಂತ. ಅಥವಾ ಉದ್ದೇಶಪೂರ್ವಕವಾಗಿ ಅವನನ್ನು ತಪ್ಪಿಸುವ ಒಂದು ಷಡ್ಯಂತ್ರ ನಡೀತಾ ಇದೆಯಾ? ರಾಜಕಾರಣಿಗಳು ಮತ್ತು ನಾನು ಹೇಳಿದಾಗ ಈ ಸಾಧು ಸಂತರ ಕ್ಲೇಮ್ ಮಾಡ್ಕೋತಾರೆ, ಅವರ ನಡುವಿನ ಅನೈತಿಕ ಸಂಬಂಧವೇ ಈ ದೇಶವನ್ನು ರನ್ ಮಾಡ್ತಾ ಇದೆ. ರಾಜಕಾರಣಿಗಳಿಗೆ ಅವ್ರು ಬೇಕು, ಯಾಕಂದ್ರೆ ಅವನ ಸತ್ಸಂಗಕ್ಕೆ ಲಕ್ಷಾಂತರ ಜನ ಸೇರ್ತಾರೆ ರೀ, 2-2.5 ಲಕ್ಷ ಜನ ಬರ್ತಾರೆ, ಅವರು ಪಾದ ಪೂಜೆ ಮಾಡ್ತಾರೆ, ಮಣ್ಣು ತೆಗೆದು ತಲೆಗೆ ಹಾಕುತ್ತಾರೆ. ಇಂಥ ಜನರಿಗೆ ಮೂರ್ಖರು ಅನ್ನೋನು, ಅಯೋಗ್ಯರು ಅನ್ನೋನು, ಇಂಥ ಪವಾಡಗಳು ಜಗತ್ತಲ್ಲಿ ನಡೆಯಲ್ಲ. ಅವನು ಕಾಲು ಮುಟ್ಟಿದ ಕಡೆ ಇನ್ನೇನೋ ಆಗುತ್ತೆ, ಇನ್ನೇನು ಮುಟ್ಟಿದ್ರೆ ಇನ್ನೇನಾಗುತ್ತೆ ಸ್ವಾಮಿ, ತಲೆ ಮುಟ್ಟಿದ್ರೆ ಏನಾಗುತ್ತೆ, ಕೈ ಮುಟ್ಟಿದ್ರೆ ಏನಾಗುತ್ತೆ, ಇನ್ಯಾವುದ್ಯಾವುದೋ ಭಾಗಗಳನ್ನು ಮುಟ್ಟಿದ್ರೆ ಏನಾಗುತ್ತೆ? ಬಹಳಷ್ಟು ಜನ ಸಾಧು ಸಂತರು ಅಂದವರು ಇನ್ನೇನೋ ಭಾಗಗಳನ್ನು ಮುಟ್ಟಿಸ್ಕೊಳ್ತಾ ಇರೋದು ಗೊತ್ತು ನಮಗೆ. ಇದು ಎಂಥ ಮೂರ್ಖ ದೇಶ ಆಗೋಯ್ತಲ್ವ, ಅಯೋಗ್ಯರ ದೇಶ ಆಗೋಯ್ತಲ್ವ. ಅವನು ಇತ್ತೀಚೆಗೆ ಅವನು ಕ್ಲೇಮ್ ಮಾಡ್ತಾ ಇದ್ದಿದ್ದು ಏನು ಗೊತ್ತಾ, ದೇವರುಗಳು ತನ್ನನ್ನು ಪೂಜಿಸ್ತಾರೆ ಅಂತ. ದೇವರುಗಳಿಗೂ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಈ 420 ಸಾವಿಗೆ ಕಾರಣನಾದ ವ್ಯಕ್ತಿ ಅಂದರೆ ಗುರುಗಳು ಅಂತ ಸ್ವೀಕಾರ ಮಾಡಿ ಪೂಜಿಸ್ತಿದ್ದರಂತೆ. ಅಲ್ಲ, ನನಗೇನಿದೆ ಆಶ್ಚರ್ಯ ಆಗಲ್ಲ, ಯಾಕೆ ಗೊತ್ತಾ, ನಮ್ಮ ದೇಶದ ಪ್ರಧಾನಿಯೇ ಅವರು ಬಯಾಲಜಿಕಲ್ ಅಲ್ಲ ಅಂದರು, ನಾವು ನಂಬಿದ್ವಿ ಅಲ್ವಾ. ನೇರವಾಗಿ ನಾನು ಬಯಾಲಜಿಕಲ್ ಅಲ್ಲ, ನಾ ಬಯಾಲಜಿಕಲ್ ಅಂದ್ರೆ ಗೊತ್ತಲ್ಲ ನಿಮಗೆ, ನಮ್ಮ ದೇಹದ ಮೂಲಕ ಬಯಾಲಜಿ ದೇಹದ ಮೂಲಕ ಹುಟ್ಟಿರ್ತೀವಿ. ಮೋದಿಯವರು ದೇಹದ ಮೂಲಕ ಹುಟ್ಟೇಳವರು ದೇಹನೇ ಇಲ್ಲ, ಅವ್ರು ನೇರವಾಗಿ ದೇವರ ಪ್ರತಿನಿಧಿಯಾಗಿ ಬಂದಂಥವರು. ಇಂತಹ ಪ್ರಧಾನಿಗಳನ್ನು ಇಟ್ಟುಕೊಂಡ ದೇಶದಲ್ಲಿ ಈ ಬೋಲಾನಾಥನೋ ಮಾಲಾನಾಥನೋ ಕಾಲಾನಾಥನೋ ಇಂಥವರಿಲ್ಲದೆ ಇನ್ಯಾರು ಇರೋಕ್ಕೆ ಸಾಧ್ಯ, ಇನ್ಯಾರು ಇರೋಕ್ಕೆ ಸಾಧ್ಯ ಸ್ವಾಮಿ? ಈ ದೇಶದಲ್ಲಿ ಪ್ರಧಾನಿಗಳೇ ಹೀಗಿರಬೇಕಾದ್ರೆ, ಪ್ರಧಾನಿಗಳೇ ಬಯಾಲಜಿಕಲ್ ಅಲ್ಲ ಅಂತಾದರೆ, ಪ್ರಧಾನಿಗಳಿಗೆ ದೇಹ ಇಲ್ಲ ಅಂತಾದರೆ, ಪ್ರಧಾನಿಗಳೇ ನೇರವಾಗಿ ದೇವರ ಪ್ರತಿನಿಧಿಯಾಗಿ ಇಲ್ಲಿ ಬಂದು ಇಳಿದಿದ್ದಾರೆ ಅಂತಾದರೆ, ಪ್ರಧಾನಿಯವರಿಗೆ ಹುಟ್ಟು ಸಾವು ಇಲ್ಲ ಅಂತಾದರೆ, ಅದನ್ನು ಜನ ನಂಬಿ ಪೂಜಿಸ್ತಾರೆ ಅಂತಾದರೆ, ಆಸಾರಾಮ್ ಬಾಪುನು ಬರ್ತಾನೆ, ರಾಮ್ ರೈಮ್ನು ಬರ್ತಾನೆ, ಇದಲ್ವಾ, ಎಮ್ಮೆ ಸ್ವಾಮಿನೂ ಬರ್ತಾನೆ, ಆಕಳ ಸ್ವಾಮಿನೂ ಬರ್ತಾನೆ, ಮುರುಘಾನೂ ಬರ್ತಾನೆ, ಕರ್ಗಾನೂ ಬರ್ತಾನೆ. ಅವರು ಬಂದು ಜನರನ್ನು ಮೋಸ ಮಾಡ್ತಾರೆ, ಮೋಸ ಮಾಡಿ ಅವರನ್ನು ಇನ್ನೆಲ್ಲೋ ತಳ್ಳುತ್ತಾರೆ. ದೇಶದಲ್ಲಿ ನಡೀತಾ ಇರುವುದು ಅದೇ. ನನಗೆ ಆಶ್ಚರ್ಯ ಆಗಲ್ಲ, ಈಗ ನೋಡಿ, ಈಗ ಇದೇ ಬೋಲಾನಾಥ ಬೋಲಾ 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 ಈ ಸ್ವಾಮಿ ಈತ ತಪ್ಪಿಸ್ಕೊಂಡ್ಬಿಡ್ತಾರೆ, ಅನುಮಾನ ಬೇಕಾಗಿಲ್ಲ, ಯಾಕಂದರೆ ಎಫ್ ಐ ಆರೇ ಹಾಕಿಲ್ಲ. ಈಗ ಯೋಗಿ ಬೋಲಾ ಬೋಲಾ ಯೋಗಿ, ಅವನು ಯೋಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಇವನು ಬೋಲಾ ಇನ್ನು ಮತ್ತೆ ಹೊರಗಡೆ ಬಂದುಬಿಟ್ಟು. ನಿಮಗೆ ಗೊತ್ತಿರ್ಬೋದು ರಾಮ್ ರಹೀಮ್ದು ಕತೆ ಅಂದರೆ, ಆತ ನಡೆಸ್ತಾ ಇರುವ ಅತ್ಯಾಚಾರದ ಪ್ರಕರಣಕ್ಕಾಗಿ ಅವನು ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಿದ್ದಾನೆ. ಆಸಾರಾಮ್ ಬಾಪು ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಿದ್ದಾನೆ, ನ್ಯಾಯಾಲಯವನ್ನು ಕೊಟ್ಟಿದೆ. ಈ ರಾಮ್ ರಹೀಮು ಇದುವರೆಗೆ ನನಗೆ ಗೊತ್ತಿರುವ ಅಂಕಿಅಂಶಗಳ ಪ್ರಕಾರ ಆತ 10ಕ್ಕೂ ಹೆಚ್ಚು ಬಾರಿ 3 ವರ್ಷದಲ್ಲಿ ಪರವನ ಮೇಲೆ ಬಂದಿದ್ದಾನೆ. ಒಂದೊಂದು ಚುನಾವಣೆ ಬಂದಾಗ ಆತನಿಗೆ 30 ದಿವಸ 40 ದಿವಸ ಪರವಲ್ಲದು ಗೊತ್ತಾಗುವ, ಅವನು ಜೈಲಿದ್ದಲ್ಲಿದ್ದರೂ ಕೂಡ ಅವನು ಹೊರಗಡೆ ಬಿಡಲಾಗುತ್ತೆ ಏನೇ ಒಂದು ಕಾರಣ ಹಾಕ್ಬಿಟ್ಟು.
ಹೆಲ್ತ್ ಕಾರಣ ಇನ್ನೊಂದು ಕಾರಣ. 30 ದಿವಸ 40 ದಿವಸ ಬಂದು ಚುನಾವಣಾ ಪ್ರಚಾರ ಮಾಡಿ ಮತ್ತು ಜೈಲೊಳಗಡೆ ಹೋಗ್ತಾನೆ. ಇದು ನಮ್ಮ ದೇಶ ಕಂಡ್ರಿ, ಇದು ಇಂಡಿಯಾ ಅನ್ನುವ ಈ ದೇಶ ಅಲ್ವಾ. ಈಗ ರಾಹುಲ್ ಗಾಂಧಿ ಹಿಂಸೆ ಬಳಸೋದ್ರ ಬಗ್ಗೆ ಮಾತಾಡೋದು ಪಾರ್ಲಿಮೆಂಟಲ್ಲಿ, ಹಿಂದೂ ಧರ್ಮ ಅಂದರೆ ಅದು ಹಿಂಸೆಗೆ ಸಂಬಂಧ ಇಲ್ಲ ಅದು ಇದು ಕೂಗಾಟ ಮಾಡಿದ್ರು. ಈಗ ಈ ಸ್ವಾಮಿ ಮಾಡಿದ್ನಲ್ಲ, ಸ್ವಾಮಿನೂ ಅಲ್ಲ ಪೊಲೀಸ, ಮಾಜಿ ಪೊಲೀಸ. ಈ ಮಾಜಿ ಪೊಲೀಸ ಮಾಡಿ 121 ಜನ ಹಸುನೀಗಿದ್ರಲ್ಲ, ಇದು ಹಿಂಸೆ ಅಲ್ವ ಸ್ವಾಮಿ? ಇದರಿಂದ ಸಾವು ನೋವು ಸಂಭವಿಸಿಲ್ವ? ಅವನು ಪಾದ ಧೂಳಿಯನ್ನು ಮುಟ್ಟೋದಕ್ಕೋಗಿ ಜನ ಸಾಯ್ತಾರೆ ಅಂದರೆ ಈ ದೇಶ ಉದ್ಧಾರ ಆಗುತ್ತೆ ಅಂದರೆ ಇದು ಸಾಧ್ಯನೇ ಇಲ್ಲ. ಎಲ್ಲಿವರೆಗೆ ನೀವು ಬಯೋಲಾಜಿಕಲ್ ಆಗಿ ಮನುಷ್ಯರು ಹುಟ್ಟಲು ನೇರವಾಗಿ ಅವತರಿಸ್ತಾರೆ ಅಂತ ಜನ ನಂಬುತ್ತಾರೋ ಅಲ್ಲಿವರೆಗೆ ದೇಶ ಉದ್ಧಾರ ಆಗಲ್ಲ. ಯಾಕೆಂದರೆ ಒಂದು ಮಗು ಹುಟ್ಟುವುದಕ್ಕೆ ಗಂಡು ಹೆಣ್ಣಿನ ಸಂಪರ್ಕ ಬೇಕು, ಅದಿಲ್ದರ ಅವತಾರ ಪುರುಷರಾಗಿ ಯಾವನೂ ಬಂದು ಇಳಿಯೋಕ್ಕಾಗಲ್ಲ. ಇಲ್ಲಿ ಇದುವರೆಗೆ ಆಗಿಲ್ಲ, ಯಾವ ಮನುಷ್ಯನು ಅವತಾರ ಪುರುಷ ಕತ ಬಂದು ಇಳಿದ್ಬಿಟ್ಟು ಮಾಡಲ್ಲ. ಅಥವಾ ನೇರವಾಗಿ ಅವನು ಕಿವಿ ಬಂದುಬಿಟ್ಟು ದೇವರು ಹಿಂಗೆ ಮಾಡಪ್ಪ ಇವತ್ತು ಹಿಂಗೆ ಮಾಡು ಅಂತ ಹೇಳಲ್ಲ. ಇಲ್ಲಿ ಇಲ್ಲಿ ಮಾಡು, ಇಲ್ಲಿ ಬೆಂಕಿ ಹೆಚ್ಚು, ಇಲ್ಲಿ ಹಿಂಸೆ ಮಾಡು, ಇನ್ನೊಂದು ಮಾಡು ಅಂತ ದೇವ್ರಿಗೆ ಒಂದು ಕಿವಿಯಲ್ಲಿ ಹೇಳಲ್ಲ ಸ್ವಾಮಿ, ಹೇಳದೇ ಇಲ್ಲ. ಅದು ನಮ್ಮ ವಿವೇಕಕ್ಕೆ ಸಂಬಂಧಪಟ್ಟಿದ್ದು. ಈ ವಿವೇಕವಿಲ್ಲದ ಒಂದು ಸಮಾಜದಲ್ಲಿ ಇವತ್ತಿನ ದಿನ ನಾವು ಬದುಕ್ತಾ ಇದ್ದೀವಿ. ನಾವು ವಿವೇಕ ಇಲ್ಲದ ಅವಿವೇಕಿಗಳು ಅಂತ, ಇದು ಈ ಅವಿವೇಕಿಗಳೇ ತುಂಬಿರುವ ಈ ಸಮಾಜದಲ್ಲಿ ಇಂಥ ಬಾಬಾಗಳು ಹುಟ್ಟುತ್ತಾರೆ. ಈ ಅವಿವೇಕಿಗಳ ಸಮಾಜದಲ್ಲಿ ಕಾವಿಯನ್ನು ವ್ಯಾಪಾರಕ್ಕೆ ಇಡಲಾಗತ್ತೆ. ಈ ವಿವೇಕವಿಲ್ಲದ ಸಮಾಜದಲ್ಲಿ ಅಜ್ಞಾನಿಗಳು ಅಧಿಕಾರವನ್ನು ಹಿಡಿತಾರೆ. ಈ ವಿವೇಕ ಇಲ್ಲದ ಸಮಾಜದಲ್ಲಿ ಧರ್ಮ ಅನ್ನುವುದು ಒಂದು ಮಾರಾಟದ ವಸ್ತು ಆಗೋಗುತ್ತೆ. ಈ ವಿವೇಕ ಇಲ್ಲದ ಸಮಾಜದಲ್ಲಿ ನೀವು ಇಂತಹ ಧಾರ್ಮಿಕ ಲಾಂಛನಗಳನ್ನು ಬಳಸಿ ಅತ್ಯಾಚಾರ ಮಾಡ್ಬೋದು. ಈ ವಿವೇಕ ಇಲ್ಲದ ಸಮಾಜದಲ್ಲಿ ಧರ್ಮವನ್ನು ಮಾರಾಟ ಮಾಡ್ತಾ ಕಾಲಿಗೆ ಕೆಡಿಸ್ಕೋಬೋದು. ಈ ವಿವೇಕವಿಲ್ಲದ ಸಮಾಜದಲ್ಲಿ ರಾಜಕಾರಣಿಗಳು ಮತ್ತು ಇಂತಹ ಧರ್ಮವನ್ನು ಬೋಧನೆ ಮಾಡ್ತೀನಿ ಅಂತ ಸುಳ್ಳು ಹೇಳುವವರು ಒಂದು ಅನೈತಿಕ ಸಂಬಂಧವನ್ನು ಇಟ್ಟು ಇಡೀ ಸಮಾಜವನ್ನು ಸ್ಮಶಾನವನ್ನಾಗಿ ಬದಲಿಸಬಹುದು. ಅಂತಹ ಒಂದು ವಿವೇಕವಿಲ್ಲದ ಸಮಾಜ ಏನಿದೆ ಅದನ್ನು ನಾವು ನಿರ್ಮಿಸ್ತಾ ಇದ್ದೀವಿ. ನಾವು ಮೊದಲು ಅರ್ಥ ಆಗಬೇಕಾದ್ದು, ಗೊತ್ತಾಗಬೇಕಾದ್ದು, ಇಲ್ಲಿ ನಾನು ಬಯಾಲಜಿಕಲ್ ಅಲ್ಲ ಅಂತ ಹೇಳುವುದಾಗಲಿ, ದೇವರು ಬಂದು ನನ್ನ ಕಿವಿಯಲ್ಲಿ ಉಸಿರ್ತಾನೆ ಅಂತ ಹೇಳುವವರಾಗಲಿ, ಹಾಗೆಯೇ ಲಕ್ಷಾಂತರ ಜನರನ್ನು ಸೇರಿಸಿಕೊಂಡು ಸತ್ಸಂಗ ಅಂತ, ಅದು ಸತ್ಸಂಗ ಅಲ್ಲ, ಅದು ಸುಳ್ಳು ಸಂಘ, ಅದು ಮೋಸದ ಸಂಘ, ಅದು ಸಾವಿನ ಸಂಘ. ಅದು ಅಲ್ಲಿ ಜನರನ್ನು ನಿಲ್ಲಿಸಿ ಸುಳ್ಳು ಹೇಳ್ತಾ ಹೇಳ್ತಾ ಹೋದ ಅವನದು ಅವನೊಂದು ಸೈನ್ಯ, ನಾರಾಯಣ ಸೈನ್ಯ ಅಂತಿದೆಯಂತೆ. ಆ ನಾರಾಯಣ ಸೈನ್ಯದಲ್ಲಿ ಸಾವಿರಾರು ಜನ ಅವನ ರಕ್ಷಣೆ ಮಾಡ್ತಾನಂತೆ. ದೇವರ ರಕ್ಷಣೆ ಮಾಡೋದಿದ್ದರೆ ನಮಗೆ ಮನುಷ್ಯರ ರಕ್ಷಣೆ ಯಾಕೆ ಬೇಕು ಅಲ್ವಾ? ದೇವರನ್ನ ನಂಬಿದರೆ, ದೇವರು ನಮ್ಮ ಜೊತೆಗಿದ್ದರೆ ನಮಗೆ ರಕ್ಷಣೆಗೆ ಸಾವಿರಾರು ಜನ ಬಂದೂಕು ಹಿಡಿದವರು, ಪಿಸ್ತೂಲ್ ಹಿಡಿದವರು ಬೇಕಾಗಿಲ್ಲ. ಕಳ್ಳರಿಗೆ, ಸುಳ್ಳರಿಗೆ, ಅಯೋಗ್ಯರಿಗೆ, ನೀಚರಿಗೆ, ಚಾಂಡಾಲರಿಗೆ, ಅವರಿಗೆ ಬೇಕು. ಅಂಥ ಒಂದು ಸಮಾಜದಲ್ಲಿ ನಿಂತಿದ್ದೀವಿ. ಇನ್ನು ಎಷ್ಟು ಕಾಲ ಹೇಗಿರಬೇಕು ಗೊತ್ತಿಲ್ಲ ನನಗೆ. ಆದರೆ ಒಂದು ನಿಮಿಷ ಆಲೋಚನೆ ಮಾಡಿ, ಆ 121 ಜನ ಸುನ್ನೋಗಿದ್ರಲ್ಲ, ಅವರ ಕುಟುಂಬದ ಬಗ್ಗೆ ಆಲೋಚನೆ ಮಾಡಿ, ಅವರ ಸಾವಿನ ಬಗ್ಗೆ ಆಲೋಚನೆ ಮಾಡಿ ಅಲ್ವಾ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮರ್ತು ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಅದರ ಜೊತೆಗೆ ಬದುಕಿನಲ್ಲಿ ವಿವೇಕವನ್ನು ಬೆಳೆಸಿಕೊಳ್ಳಿ, ಆಲೋಚನೆ ಮಾಡುವುದನ್ನು ಕಲಿಯಿರಿ, ಸುಳ್ಳುಗಳನ್ನು ನಂಬಬೇಡಿ. ಈ ಜಗತ್ತಿನಲ್ಲಿ ಯಾರೂ ಅವತಾರ ಪುರುಷರಿಲ್ಲ ಅನ್ನುವ ಅರಿವು ಇರಲಿ, ಯಾರೂ ಪವಾಡ ಮಾಡಲಾರರು ಅನ್ನೋದನ್ನು ಅರಿತುಕೊಳ್ಳಿ. ಯಾರ ಕಾಲನ್ನು ಮುಟ್ಟಿದರೆ, ಕೈ ಮುಟ್ಟಿದರೆ, ಇನ್ನೇನೋ ಅಂಗಾಂಗವನ್ನು ಮುಟ್ಟಿದರೆ ಇನ್ನೇನೋ ಆಗುತ್ತೆ ಅಂದ್ಕೋಬೇಡಿ. ಯಾವುದ್ಯಾವುದೋ ಅಂಗಾಂಗ ಮುಟ್ಟಿದರೆ ಇನ್ನೇನೋ ಆಗಬಹುದು, ಶಕ್ತಿ ಬರಲ್ಲ, ಪವಾಡ ಶಕ್ತಿ ಬರಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳಿ.
ಬದುಕು ಬಹಳ ಸುಂದರವಾದದ್ದು. ಎನಿವೆ, ಎಲ್ಲರಿಗೂ ಶುಭರಾತ್ರಿ. ಮತ್ತೆ ಇನ್ನೊಂದು ವಿಚಾರ ಬರ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.